ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, APL ಮತ್ತೆ BPL ರೇಷನ್ ಕಾರ್ಡ್ ಯಾರ್ಯಾರೆಲ್ಲ ಹೊಂದಿದ್ದೀರಾ, ಸೊ ಅವ್ರಗಳಿಗೆ ಇಲ್ಲಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಸೊ ಏನದು ಬ್ಯಾಡ್ ನ್ಯೂಸ್, ಏನ್ ಬಂದಿದೆ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಿಮ್ಗೆ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಅದ್ರ ಜೊತೆಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಅನಿತಾ, ಗೃಹಲಕ್ಷ್ಮಿ ಯೋಜನೆಗೆ ನಾವು ರೇಷನ್ ಕಾರ್ಡ್ ತಿದ್ದುಪಡಿಯನ್ನ ಮಾಡಿಸಿದ್ವಿ, ಸೊ ಆದ್ರೆ ಈಗ ಅರ್ಜಿಯನ್ನ ಹಾಕ್ಲಿಕ್ಕೆ ಹೋದ್ರೆ ನಮ್ಮ ಅರ್ಜಿ ಸ್ವೀಕಾರನೇ ಆಗ್ತಾ ಇಲ್ಲ. 2 ತಿಂಗಳಾಯ್ತು ನಾವು ಅಪ್ಡೇಟ್ ಮಾಡಿಸಿ, 3 ತಿಂಗಳಾಯ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿ, ಯಾಕಿನ್ನು ನಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತೀರಾ. ಅಂಡ್ ಅದ್ರ ಜೊತೆಗೆ ಇನ್ನ ಕೆಲವೊಬ್ರು ಏನ್ ಕೇಳ್ತೀರಾ ಅಂದ್ರೆ, ನಮ್ಮ ಮನೆ ಯಜಮಾನಿ ಹೆಸರು, ಈಗ ನಮ್ಮ ಅಮ್ಮನ ಹೆಸರು ಇತ್ತು, ಅವ್ರು ತೀರ್ಕೊಂಡಿದ್ರು, ಈಗ ನನ್ನ ಹೆಂಡತಿ ಹೆಸರು ಏನೋ ಸೇರ್ಸಿದೀವಿ, ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಹೋದ್ರೆ ಈಗಲೂ ಕೂಡ ನನ್ನ ತಾಯಿ ಹೆಸರೇ ತೋರಿಸ್ತಾ ಇದೆಯಲ್ಲ ಅಲ್ಲಿ, ಸಾಕಷ್ಟು ಜನ ಕಮೆಂಟ್ ಮಾಡ್ತೀರಾ. ಸೊ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ನಾನು ನಿಮ್ಗೆ ಇವತ್ತು ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ತೀನಿ, ಓಕೆನಾ? ಅಂಡ್ ಅದ್ರ ಜೊತೆಗೆ ಇನ್ನ ಕೆಲವೊಬ್ರು, ಅನಿತಾ, ನಮ್ಗೆ ಸೆಪ್ಟೆಂಬರ್ ತಿಂಗಳದ್ದು ಇನ್ನು ಉಚಿತ ಅಕ್ಕಿ ಹಣ ಸಿಕ್ಕಿಲ್ಲ, ಅಂಡ್ ಇನ್ನ ಕೆಲವೊಬ್ರು ನಮ್ಗೆ ಅಕ್ಟೋಬರ್ ತಿಂಗಳದ್ದು ಇನ್ನೂ ಬಂದಿಲ್ವಲ್ಲ ಅನಿತಾ ಅನ್ನೋದು ಕೂಡ ನಿಮ್ಮ ಕಮೆಂಟ್ಸ್ ಆಗಿದೆ ಅಲ್ವಾ. ಸೊ ಎಲ್ಲಾ ಡೌಟ್ಗೂ ಇವತ್ತು ಉತ್ತರ ಸಿಗತ್ತೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಇದೆಲ್ಲ ಗೊತ್ತಾಗಬೇಕು ಅಂತ ಹೇಳಿದ್ರೆ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ನೋಡಿದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡತ್ತೆ. ಸೊ ಹಾಗಾಗಿ ದಯವಿಟ್ಟು ಫುಲ್ ವಿಡಿಯೋನ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಓಕೆ? ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಏನು ಬ್ಯಾಡ್ ನ್ಯೂಸ್ ಕೊಟ್ಟಿದ್ದಾರೆ ಸರ್ಕಾರದಿಂದ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ, ಅಂದ್ರೆ APL ಕಾರ್ಡ್ ಮತ್ತೆ BPL ಕಾರ್ಡ್ ದಾರರಿಗೆ, ಓಕೆನಾ? ಸೊ ಇಲ್ಲಿ ಆಹಾರ ಇಲಾಖೆಯಿಂದ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ ಇದು, ಓಕೆನಾ? ಸೊ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಅನಿತಾ, ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತೆ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕಳೆದ 2 ವಾರದ ಹಿಂದೆನೆ ಆಹಾರ ಇಲಾಖೆಯ ಸಚಿವರಾದಂತ KH ಮುನಿಯಪ್ಪ ಅವರೇ ಹೇಳಿದ್ರು, ನವೆಂಬರ್ ತಿಂಗಳಲ್ಲಿ ನಿಮ್ಗೆ ಮತ್ತೆ ತಿದ್ದುಪಡಿಗೆ ಅವಕಾಶನ ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಈಗಾಗಲೇ ತುಂಬಾ ದಿನದಿಂದ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದೆ ಸರ್ಕಾರ, ಆದ್ರೆ ಸರ್ವ ಸಮಸ್ಯೆಯಿಂದ ಎಷ್ಟೋ ಜನಗಳು ಇಲ್ಲಿ ತಿದ್ದುಪಡಿಯನ್ನ ಮಾಡಿಸ್ಕೊಂಡೇ ಇಲ್ಲ, ಹೌದಾ? ಸೊ ಆ ಕಾರಣದಿಂದಾಗಿ ನವೆಂಬರ್ ತಿಂಗಳಲ್ಲಿ ನಿಮ್ಗೆ ಒಂದೊಂದು ಜಿಲ್ಲೆಗೆ ಒಂದೊಂದು ವಾರ ಟೈಮ್ ಕೊಟ್ಬಿಡ್ತೀವಿ, ಮತ್ತೆ ತಿದ್ದುಪಡಿ ಮಾಡಿಸ್ಕೊಂಡು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬಹುದು ಅಂತ ಹೇಳಿತ್ತು. ಆದ್ರೆ ಈಗ ಏನಂತ ಬ್ಯಾಡ್ ನ್ಯೂಸ್ ಕೊಡ್ತಾ ಇದೆ ಆಹಾರ ಇಲಾಖೆ ಅಂತ ಹೇಳಿದ್ರೆ, ಈ ನವೆಂಬರ್ ತಿಂಗಳಲ್ಲಿ ನಾವು ಏನ್ ಹೇಳಿದ್ವು, ತಿದ್ದುಪಡಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಸೊ ಈ ತಿಂಗಳಲ್ಲಿ ನಾವು ಯಾವುದೇ ರೀತಿ ತಿದ್ದುಪಡಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಸೊ ಈ ರೀತಿಯಾಗಿ ಜನಗಳಿಗೆ ಒಂಥರ ಗೊಂದಲ ಉಂಟು ಮಾಡಿಸ್ತಾ ಇದ್ದಾರೆ. ಪಾಪ, ಎಷ್ಟೋ ಜನ ಕಾಯ್ಕೊಂಡು ಕೂತಿರ್ತೀರಾ. ಸೊ ಈಗ ಸಡನ್ ಆಗಿ ಇಲ್ಲ, ನಾವು ಕೊಡೋದಿಲ್ಲ ಈ ತಿಂಗಳು, ಮುಂದಿನ ತಿಂಗಳು ಕೊಡ್ತೀವಿ ಅಂತ ಅಂದಾಗ ಎಂತವ್ರಿಗೂ ಕೂಡ ಬೇಜಾರಾಗತ್ತೆ. ಸೊ ಯಾಕೆ ಈ ರೀತಿಯಾಗಿ ತೊಳ್ಕೊಂಡು ಹೋಗ್ತಾ ಇದಾರೋ ಮುಂದಕ್ಕೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಮೇ ಬಿ ಎಲ್ಲಾ ಗೃಹಲಕ್ಷ್ಮಿಯರು ಹಾಕ್ಬಿಟ್ರೆ ಅರ್ಜಿಯನ್ನ, ಮತ್ತೆ ಎಲ್ಲರಿಗೂ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ನೋಡಿ. ಮೇ ಬಿ ಸ್ವಲ್ಪ ಜನ ಹಾಕಿಲ್ಲ ಅಂದ್ರೆ ಆ ದುಡ್ಡು ಉಳಿತಾಯ ಆಗ್ಬೋದೇನೋ ಸರ್ಕಾರಕ್ಕೆ, ಉಳಿತಾಯ ಆಗೋದೇನು, ಖಂಡಿತ ಉಳಿತಾಯ ಆಗೇ ಆಗತ್ತೆ. ಸೊ ಅದು ಇರ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ, ಗೊತ್ತಿಲ್ಲ. ಬಟ್ ನಾನು ವಿಷಯ ಮುಟ್ಸೋಳಾಗಿ ಈ ರೀತಿ ಮಾತಾಡಬಾರ್ದು. ಸೊ ಈ ರೀತಿ ಇವ್ರು ಮಾಡೋದ್ರಿಂದ ಮಾತಾಡದೆ ಇರೋಕ್ಕೂ ಆಗೋದಿಲ್ಲ. ಸೊ ನಮ್ಗೆ ಏನ್ ಅನ್ಸುತ್ತೋ ಅದನ್ನ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಅಷ್ಟೇನೆ. ಸೊ ಈಗ ನಿಮಗೆ ಗೊತ್ತಾಯ್ತಲ್ವಾ, ಇದೇ ಬ್ಯಾಡ್ ನ್ಯೂಸ್. APL ಕಾರ್ಡ್ ಆಗಿರ್ಲಿ, BPL ಕಾರ್ಡ್ ಆಗಿರ್ಲಿ, ಯಾರ್ಯಾರೆಲ್ಲ ಕಾಯ್ಕೊಂಡು ಕೂತಿದ್ರೆ ಅವ್ರಿಗೆ ತಿದ್ದುಪಡಿಗೆ ನವೆಂಬರ್ ತಿಂಗಳಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಯಾವಾಗ ತಿದ್ದುಪಡಿಗೆ ಅವಕಾಶ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ, December 15 ಮೇಲೆ 15 ದಿನ ನಿಮ್ಗೆ ಮತ್ತೆ ತಿದ್ದುಪಡಿಗೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆಯಿಂದ ನಮ್ಗೆ ಸಿಕ್ಕಿರುವಂತ ಅಪ್ಡೇಟ್, ಓಕೆನಾ? ಸೊ ಇದು ಏನಾಗುತ್ತೋ ಗೊತ್ತಿಲ್ಲ, ಸದ್ಯಕ್ಕೆ ಹೇಳಿರೋದು December 15 ಮೇಲ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಕೊಂಡಿದ್ದೀನಿ. ಸೊ ಇದಿಷ್ಟು ಲೇಟೆಸ್ಟ್ ಆಗಿ ಬಂದಿದ್ದಂತ ಮಾಹಿತಿ. ಸೊ ಇವಾಗ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನೀವು ಕೇಳ್ತಿದ್ರಲ್ಲ ಕಮೆಂಟ್ ಮಾಡಿ, ಅನಿತಾ, ನಾವು ಈಗಾಗಲೇ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿದೀವಿ, ಏನೋ ನಿಮ್ಮ ಒಂದು ಸಮಸ್ಯೆ ಇರತ್ತೆ, ಈಗ ಮನೆ ಯಜಮಾನಿ ತೀರ್ಕೊಂಡಿರ್ತಾರೆ, ಅವ್ರ ಬದಲಾಗಿ ನಿಮ್ಮ ಹೆಂಡತಿ ಹೆಸರು ಏನೋ ಕೂರಿಸಿರ್ತೀರಾ, ಅಥವಾ ನಿಮ್ಮ ಮಕ್ಕಳನ್ನ ಸೇರಿಸಿರ್ತೀರಾ, ಅಥವಾ ಇನ್ನೇನೋ ಸಮಸ್ಯೆ, ನಿಮ್ಮ ಹೆಸರಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ಅದನ್ನ ಸರಿಪಡಿಸ್ಕೊಂಡಿರ್ತೀರಾ, ಈ ರೀತಿ ತಿದ್ದುಪಡಿ ಮಾಡಿಸ್ಕೊಂಡಿರ್ತೀರಾ ಅನ್ಕೊಳ್ಳಿ. ಆದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಇವಾಗ ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಆದ್ರೆ ಅಲ್ಲಿ ನಿಮ್ಗೆ ಮನೆ ಯಜಮಾನಿ ಹೆಸರು ಚೇಂಜ್ ಮಾಡಿಸಿದ್ರು ಕೂಡ ಅಲ್ಲಿಗೆ ಹೋದಾಗ ಆ ನಿಮ್ಮ ಮನೆ ಯಜಮಾನಿ ಮುಂಚೆ ಯಾರಿದ್ರು ಅದನ್ನೇ ತೋರಿಸ್ತಾ ಇರತ್ತೆ. ನೀವೀಗ ಯಾವ ಒಂದು ಹೊಸ ಹೆಸರನ್ನ ಅಪ್ಡೇಟ್ ಮಾಡಿಸಿರ್ತೀರೋ ಅದನ್ನ ತೋರಿಸ್ತಾ ಇರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕ್ದಾಗ. ಸೊ ಆ ಕಾರಣದಿಂದಾಗಿ ಎಷ್ಟೋ ಜನಗಳಿಗೆ ಇಲ್ಲಿ ಅಪ್ಲಿಕೇಶನ್ ಹಾಕಕ್ಕಾಗ್ತಾ ಇಲ್ಲ, ಹೌದಾ?
ಸೊ ನಿಮ್ಗೆ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡಿ ಕೊಟ್ಟಿರ್ಬೋದು. ಅಂಡ್ ನೀವು ಇಲ್ಲಿ ತಿದ್ದುಪಡಿ ಮಾಡಿಸಿ 2 ತಿಂಗಳಾಗಿರ್ಬೋದು 3 ತಿಂಗಳಾಗಿರ್ಬೋದು ಇಲ್ಲಿ ಸರ್ಕಾರ ನಿಮ್ಗೆ ಅವಕಾಶನ ಮಾಡಿಕೊಡ್ಬೇಕು. ಇದುವರೆಗೂ ಕೂಡ ತಿದ್ದುಪಡಿ ಮಾಡಿಸಿರೋ ಅಂತವ್ರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಅವಕಾಶನೇ ಮಾಡಿ ಕೊಟ್ಟಿಲ್ಲ. ಓಕೆನಾ? ಸೊ ಇದು ನೀವು ತಿಳ್ಕೋಬೇಕು. ಸೊ ಸಾಕಷ್ಟು ಜನ ಕಮೆಂಟ್ ಮಾಡ್ತಾನೆ ಇದೀರಿ, ಯಾಕೆ ಅರ್ಜಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನಾವು ಅಂತ ಹೇಳ್ಬಿಟ್ಟು, ಅಥವಾ ಅರ್ಜಿ ಕ್ಲೋಸ್ ಆಗಿದೆಯಾ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕೋದು ಆಕಾರದಿಂದ ನಮ್ಗೇನಾದ್ರೂ ಅರ್ಜಿ ಹಾಕ್ಲಿಕ್ಕೆ ಆಗ್ತಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ. ಹೌದಾ? ಸೊ ಇದು ನಿಮ್ಮ ಸಮಸ್ಯೆ ಅಲ್ಲ, ಗೌರ್ನಮೆಂಟೇ ಇದಕ್ಕೆ ಇನ್ನೂ ಕೂಡ ಏನು ಅವಕಾಶನೇ ಕೊಟ್ಟಿಲ್ಲ. ಸೊ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ನಾವಿನ್ನೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿರೋರ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಇನ್ನು ಕೂಡ ನಾವು ಟೈಮ್ ಫಿಕ್ಸ್ ಮಾಡಿಲ್ಲ ಅದಕ್ಕೆ. ಸೊ ಎಲ್ಲಾ ಸರಿ ಇದ್ದವ್ರು ಮಾತ್ರ, ಈಗಾಗಲೇ ಎಲ್ಲ ಸರಿ ಇತ್ತು ಅಂದ್ರಲ್ವಾ, ಸೊ ಅವ್ರಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಈಗ ಅರ್ಜಿ ಹಾಕೋಬಹುದು. ತಿದ್ದುಪಡಿ ಮಾಡಿಸಿರೋರ್ಗೂ ಕೂಡ ಅವಕಾಶ ಕೊಡ್ತೀವಿ, ಅದಾದ ನಂತರ ನೀವು ಅರ್ಜಿಯನ್ನ ಹಾಕೋಬಹುದು ಅಂತ ಹೇಳಿ ತಿಳಿಸಿದ್ದಾರೆ. ಅದ್ ಯಾವಾಗ ಕೊಡ್ತಾರೋ, ಇನ್ನ ಎಷ್ಟು ತಿಂಗಳು ನೀವು ಕಾಯ್ಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ, ನಮಗೂ ಬೇಜಾರಾಗತ್ತೆ ಈ ರೀತಿ ಹೇಳಲಿಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ, ನಿಮ್ಗೆ ಕ್ಲಾರಿಟಿನ ಕೊಡ್ಲೇಬೇಕಾಗಿರುತ್ತೆ, ನಿಮ್ಗೆ ವಿಷಯನ ಮುಟ್ಟಿಸ್ಲೇಬೇಕಾಗಿರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಮತ್ತೆ ಮತ್ತೆ ಸುಮ್ನೆ ಕಮೆಂಟ್ ಮಾಡಕ್ ಹೋಗ್ಬೇಡಿ. ಸೊ ಖಂಡಿತವಾಗ್ಲೂ ಅವ್ರ ಅವಕಾಶ ಕೊಟ್ಟರು ತಿದ್ದುಪಡಿ ಮಾಡಿಸಿರೋರ್ಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಅವತ್ತಿನ ದಿನನೇ ವಿಡಿಯೋ ಮಾಡಿ ತಿಳಿಸ್ತೀನಿ, ನಮ್ಗೆ ಆ ವಿಷಯ ಬೇಗನೆ ಮುಟ್ಟುತ್ತೆ. ಅವ್ರು ಯಾವತ್ತು ಏನು ತಿದ್ದುಪಡಿ ಮಾಡಿಸಿರೋರು ಹಾಕೊಳ್ಳಿ ಅಪ್ಲಿಕೇಶನ್ ಅಂತಾರೆ ಅಂತ ಹೇಳಿದಾಗ, ಓಕೆನಾ? ಸೊ ಅದ್ರ ಬಗ್ಗೆ ನಿಮಗೆ ಚಿಂತೆ ಬೇಡ, ನನ್ನ ಚಾನಲ್ ನಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಲ್ವಾ, ನಿಮ್ಗೆ ವಿಡಿಯೋ ಬರ್ತಾ ಇರತ್ತೆ, ಅದ್ರ ಬಗ್ಗೆನೆ ಟೈಟಲ್ ಹಾಕಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಓಕೆನಾ? ಸೊ ಇದಿಷ್ಟು ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತು. ಸೊ ನೆಕ್ಸ್ಟ್ ನೋಡೋದಾದ್ರೆ, ಅನಿತಾ ನಮ್ಗೆ ಸೆಪ್ಟೆಂಬರ್ ತಿಂಗಳದು ಉಚಿತ ಅಕ್ಕಿ ಹಣ ಇನ್ನು ಸಿಕ್ಕಿಲ್ವಲ್ಲ, ಯಾಕೆ ಈಗಾಗಲೇ ನವೆಂಬರ್ ತಿಂಗಳು ಬಂದೋಯ್ತು ಅಂತ ಹೇಳಿ ಕೇಳ್ತಾ ಇದ್ದೀರಾ? ಈಗಾಗಲೇ 95% ಜನಗಳಿಗೆ ಸೆಪ್ಟೆಂಬರ್ ತಿಂಗಳದು ಬಂದಿದೆ, ಓಕೆನಾ? ಸೊ ಇನ್ನೊಂದು 5% ಜನಗಳಿಗೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಾ. ಸೊ ನಿಮ್ದೇನಾದ್ರೂ ಆಹಾರ ಇಲಾಖೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿದ್ದೀನಿ ನೋಡಿ, ಎಷ್ಟೋ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಲಿಂಕ್ ahara.kar.nic.in ಅಂತ ಹೇಳ್ಬಿಟ್ಟು, ಹೌದಾ? ಸೊ ಆ ಒಂದು ವೆಬ್ಸೈಟ್ ಲಿಂಕ್ ನ ಓಪನ್ ಮಾಡಿದಾಗ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹಾಕಿ ಸೆಪ್ಟೆಂಬರ್ ತಿಂಗಳದು ನೀವು ಚೆಕ್ ಮಾಡಿದಾಗ ಏನಾದ್ರೂ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಹೇಳಿ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಸೆಪ್ಟೆಂಬರ್ ತಿಂಗಳದು ಅದು ಲೇಟ್ ಆದ್ರೂ ಪರವಾಗಿಲ್ಲ, ಅದು 15 ದಿನ ಆಗ್ಬಹುದು ಅಥವಾ 1 ತಿಂಗಳಾಗ್ಬಹುದು, ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಗವರ್ನಮೆಂಟ್ ಹೇಳಿರುವಂತದ್ದು, ಅಂದ್ರೆ ಆಹಾರ ಇಲಾಖೆಯನ್ನೇ ತಿಳಿಸಿರುವಂತದ್ದು. ಯಾಕೆ ಕೆಲವೊಂದಿಷ್ಟು ಜನಗಳಿಗೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ, ಕೇಳಿದ್ರೆ ಟೆಕ್ನಿಕಲ್ ಏರರ್ ಇದೆ, ಟೆಕ್ನಿಕಲ್ ಇಶ್ಯೂ ಇದೆ ಅಂತ ಹೇಳಿ ಹೇಳ್ತಾರೆ. ಅದಷ್ಟೇ, ಅದೊಂದು ವರ್ಡ್ ಹೇಳಕ್ ಚೆನ್ನಾಗಿದೆ ನೋಡಿ ಇಂಗ್ಲಿಷ್ ಅಲ್ಲಿ, ಅದ್ ಬಿಟ್ರೆ ಇನ್ನೇನು ಗೊತ್ತಾಗ್ತಾ ಇಲ್ಲ. ಸೊ ನೀವೇನು ಮಾಡಂಗಿಲ್ಲ, ಪೇಮೆಂಟ್ ಇನ್ ಪ್ರೋಗ್ರೆಸ್ ಇದೆ ಅಂದ್ರೆ ಎದ್ರಕೋಬೇಡಿ, ಖಂಡಿತ ಬರುತ್ತೆ, ಓಕೆನಾ? ಸೊ ನೆಕ್ಸ್ಟ್ ಅಕ್ಟೋಬರ್ ತಿಂಗಳದು ಉಚಿತ ಅಕ್ಕಿ ಹಣ ಸ್ಟಾರ್ಟ್ ಆಯ್ತಾ ಅನಿತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸ್ಟಾರ್ಟ್ ಆಯ್ತು. ಸೊ ಸ್ಟಾರ್ಟ್ ಆಗಿ ಅಲ್ಲೇ ಒಂದು 3-4 ದಿನ ಆಯ್ತು ಅನ್ಸುತ್ತೆ, ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆ, ಮೇಬಿ ನೀವು ವಿಡಿಯೋ ನೋಡಿಲ್ಲ ಅನ್ಸುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡ್ತಾ ಇದ್ರಿ, ಅಕ್ಟೋಬರ್ ತಿಂಗಳದ್ದು ಈಗಾಗಲೇ ಸ್ಟಾರ್ಟ್ ಆಗಿದೆ, ನಿಮ್ಮ ಖಾತೆಗೆ ಏನಾದ್ರೂ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಈ ತಿಂಗಳೆಲ್ಲ ಕಾಯ್ರಿ ಬರುತ್ತೆ, ಓಕೆನಾ? ಅಂದ್ರೆ ಇದು ನವೆಂಬರ್ ತಿಂಗಳಲ್ವಾ, ನವೆಂಬರ್ ಎಂಡ್ ವರ್ಗೂ ಕೂಡ ಕಾಯ್ದ್ರೆ ನಿಮ್ಮ ಖಾತೆಗೂ ಕೂಡ ಬರುತ್ತೆ. ಯಾಕೆಂದ್ರೆ ಒಂದೇ ದಿನಕ್ಕೆ ನಿಮಗೆ ಗೊತ್ತೇ ಇದೆ, ಈಗಾಗಲೇ 3-4 ತಿಂಗಳಿಂದ ನೋಡ್ಕೊಂಡು ಬಂದಿದ್ದೀರಾ, ಒಂದೇ ದಿನದಲ್ಲಿ ಯಾರಿಗೂ ಕೂಡ ಇಲ್ಲಿ ಉಚಿತ ಅಕ್ಕಿ ಹಣ ಆಗ್ಲಿ ಗೃಹಲಕ್ಷ್ಮಿ ಹಣ ಆಗ್ಲಿ ಹಾಕೋದಿಲ್ಲ, ಓಕೆನಾ? ಸೊ ಒಂದು ದಿನಕ್ಕೆ ಒಂದು 4 ಲಕ್ಷ ಜನ 3 ಲಕ್ಷ ಜನ ಈ ರೀತಿಯಾಗಿ ಹಾಕೊಂಡು ಬರ್ತಾ ಇರ್ತಾರೆ. ಹಾಗಾಗಿ ಇನ್ನೂ ಕೂಡ ನಿಮ್ಗೆ ಅಕ್ಟೋಬರ್ ತಿಂಗಳದು ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಬಂದಿರೋದಿಲ್ಲ. ಸೊ ಈಗಾಗಲೇ ಯಾರಿಗೆಲ್ಲ ಬಂದಿದೆ ಅವ್ರು ಕಮೆಂಟ್ ಮಾಡಿ ತಿಳಿಸಿ, ಬಂದಿಲ್ದೆ ಹೋದವ್ರಿಗೆ ಧೈರ್ಯನಾದ್ರೂ ಬರುತ್ತೆ, ಓಕೆ ನಮಗೂ ಬರುತ್ತೆ ಹಂಗಾದ್ರೆ ಅಂತ ಹೇಳ್ಬಿಟ್ಟು, ಓಕೆನಾ? ಸೊ ಈಗ ನಿಮ್ಗೆ ಗೊತ್ತಾಯ್ತು. ಸೊ ನವೆಂಬರ್ ಎಂಡ್ ವರ್ಗೂ ಕೂಡ ನೀವು ವೇಟ್ ಮಾಡ್ಬೇಕು, ನವೆಂಬರ್ ಎಂಡ್ ಒಳಗಡೆ ನಿಮ್ಗೆ ಉಚಿತ ಅಕ್ಕಿ ಹಣ ಖಂಡಿತವಾಗ್ಲೂ ಸಿಗತ್ತೆ. ಸೊ ಇದಿಷ್ಟು ಈ ಒಂದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಇದ್ದಂತಹ ಡೌಟ್ಸ್ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಮಾಹಿತಿಯಿಂದ ಸ್ವಲ್ಪನಾದ್ರೂ ಏನು ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಅಥವಾ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇದೇ ರೀತಿ ಮತ್ತಷ್ಟು ಗವರ್ನಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ಗಳು ಹೆಚ್ಚಿನ ಮಾಹಿತಿ ಸಿಕ್ತು ಅಂತ ಹೇಳಿದ್ರೆ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಪ್ರತಿದಿನ ನನ್ನ ಚಾನಲ್ನಲ್ಲಿ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ರತಿಯೊಂದು ನೀವು ಅಪ್ಡೇಟ್ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.